ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ: ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ನಂಬರ್ 575, 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416. ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ, ಹಾಗೆ ಶುಭ ಸಂಜೆ ಹೇಳುತ್ತಾ ಇಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ನಮ್ಮ ನಿಮ್ಮೆಲ್ಲರ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ, ಅಂದರೆ ಮಂತ್ರಾಲಯ ಪ್ರಭುಗಳ ನಾಲ್ಕು ದಿಕ್ಕುಗಳಲ್ಲಿ ಬೃಂದಾವನ ದರ್ಶನ ಮಾಡೋಣ ಅಲ್ವಾ? ಖಂಡಿತ ನಮ್ಮೆಲ್ಲರ ಕಣ್ಣುಗಳು ಪುಣ್ಯ ಮಾಡಿದ್ದೆ ಅನಿಸುತ್ತಲ್ವಾ? ಬನ್ನಿ ಮಂತ್ರಾಲಯಕ್ಕೆ ಹೋಗೋಣ, ನಮ್ಮ ರಾಯರ ಬೃಂದಾವನ ದರ್ಶನ ಮಾಡ್ಕೊಂಬರೋಣ. ನಂತರ ನಾನು ಇವತ್ತು ಒಂದು ಸುಂದರವಾದ ಬದುಕಿಗೆ, ನಮ್ಮೆಲ್ಲರ ಸುಂದರವಾದ ಬದುಕಿಗೆ ಶ್ರೀಕೃಷ್ಣನ ಸಂದೇಶಗಳು ಬಹಳ ಮುಖ್ಯ, ನಮ್ಮ ಬದುಕಿಗೆ ದಾರಿದೀಪ ಅಂತ ಹೇಳಬಹುದು ಸ್ನೇಹಿತರೆ. ಅದಕ್ಕೂ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ. ಅಪರೂಪದ ಸಂದರ್ಭದಲ್ಲಿ ರಾಯರ ನಾಲ್ಕು ಭಾಗದ ದರ್ಶನ ಆಗ್ತಾ ಇದೆ ಕೊಳಿ. ಅದು ಮುಖದ್ವಾರ, ಅದಾದ ನಂತರ ಇದು ದಕ್ಷಿಣ ದಿಕ್ಕಿನ ದರ್ಶನ. ಪಶ್ಚಿಮ ಭಾಗ, ರಾಯರ ಹಿಂಭಾಗದ ಬೃಂದಾವನ ದರ್ಶನ. ಇದು ಉತ್ತರ ಭಾಗ, ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಗುರು ರಾಯರ ಬೃಂದಾವನ ನಾಲ್ಕು ದಿಕ್ಕುಗಳಿಂದ ನಾವು ದರ್ಶನ ಮಾಡಿದ್ವಿ ಅಲ್ವಾ? ತುಂಬ ತುಂಬಾ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅಂತ ಕೂಡ ಅನಿಸುತ್ತಲ್ವಾ? ಬನ್ನಿ ಇವತ್ತು ಭಗವದ್ಗೀತೆಯಲ್ಲಿ ಬರುವಂಥ ಶ್ರೀಕೃಷ್ಣನ ಒಂದಿಷ್ಟು ನೀಡಿರುವಂಥ ಸಂದೇಶ ಎಲ್ಲರ ಬದುಕಿಗೆ ದಾರಿದೀಪ ಅಂತ ಹೇಳಬಹುದು. ಗೋವರ್ಧನಗಿರಿ ದಾರಿಯ ಮಾತುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಜೀವನ ಇನ್ನಷ್ಟು ಖುಷಿಯಿಂದ ಕೂಡಿರುತ್ತದೆ. ಸ್ನೇಹಿತರೆ, ನಮ್ಮ ಧರ್ಮದಲ್ಲಿ ಭಗವದ್ಗೀತೆಗೆ ಮಹತ್ವದ ಸ್ಥಾನವಿದೆ. ನಮ್ಮ ಧರ್ಮದ ಪಾಲಿನ ಪವಿತ್ರ ಗ್ರಂಥ ಅಂದರೆ ಭಗವದ್ಗೀತೆ. ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜೀವನ ಸಂದೇಶಗಳ ಸಾರವೇ ಭಗವದ್ಗೀತೆ. ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣ ಪಾರ್ಥನ ಸಂದೇಹಗಳನ್ನು, ಗೊಂದಲಗಳನ್ನು, ಮನಸ್ಸಿನ ತಾಕಲಾಟಗಳನ್ನು ಪರಿಹರಿಸುತ್ತಲೇ ಮನುಕುಲಕ್ಕೆ ಜ್ಞಾನದ ದೀಪವನ್ನು ಹಚ್ಚಿದ್ದರು ಶ್ರೀಕೃಷ್ಣ. ಜೀವನ ಮೌಲ್ಯವನ್ನು ಸಾರಿದ್ದರು ಶ್ರೀಕೃಷ್ಣನ ಈ ವಚನಾಮೃತಗಳು ಎಲ್ಲರ ಬದುಕಿಗೂ ದಾರಿದೀಪ. ಅಂತೆಯೇ ಬದುಕಿನ ಯಶಸ್ಸಿಗೆ ಶ್ರೀಕೃಷ್ಣನು ನೀಡಿರುವ ಸಂದೇಶಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಅಲ್ವೇ? ಅದ್ಭುತ ಅಂತ ಹೇಳ್ಬೋದು. ದೇವರ ಮೇಲೆ ಭಕ್ತಿ,
ದೇವರ ನಾಮಸ್ಮರಣೆ ಬದುಕಿನಲ್ಲಿ ಸಂತಸ ಸಮಾಧಾನ ತರುತ್ತದೆ. ಭಗವಾನ್ ಶ್ರೀಕೃಷ್ಣನ ಸಂದೇಶದಲ್ಲೂ ನಾವು ಇದನ್ನು ಕಾಣಬಹುದು. ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದಲ್ಲ, ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು. ಭಗವಂತ ಮಾತ್ರ ಎಲ್ಲರನ್ನು ಸಂಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ. ದೇವರ ಸ್ಮರಣೆಯಿಂದ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತದೆ. ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದೂ ವಿಮುಖರಾಗಬೇಡಿ. ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಎನ್ನುವುದು ಶ್ರೀಕೃಷ್ಣನ ಸಂದೇಶ. ಹಾಗೆ ಕ್ರೋಧ ಲೋಭ ಮತ್ತು ಮೋಹದಿಂದ ಸದಾ ದೂರ ಇರಿ. ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಯು ಮರಣದ ನಂತರ ನರಕದ ದ್ವಾರಗಳನ್ನು ತಲುಪುತ್ತಾನೆ ಎಂಬ ಸಂದೇಶ ಗೀತೆಯಲ್ಲಿದೆ. ಆದ್ದರಿಂದ ಸಾಧ್ಯವಾದಷ್ಟು ಈ ದೋಷಗಳಿಂದ ದೂರವಿರಿ ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡಿ. ಹೀಗೆ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಸರಿಯಾದ ರೀತಿಯಲ್ಲಿ ಬದುಕನ್ನು ನಡೆಸಿಕೊಂಡು ಸಾಗಿದರೆ ಜೀವನದಲ್ಲಿ ತನ್ನಷ್ಟಕ್ಕೆ ಸಂತೋಷ ಮನೆ ಮಾಡುತ್ತದೆ. ಹಾಗೆ ಸ್ನೇಹಿತರೆ, ಅನುಮಾನವೆಂಬ ಭೂತ ಕೂಡ ಯಾರಲ್ಲೂ ಕೂಡ ಇರಬಾರದು. ಅನುಮಾನ ಎಂಬುದು ನಿಜಕ್ಕೂ ಭೂತ. ಅನುಮಾನ ಕುಟುಂಬವನ್ನೇ ಒಡೆದು ಹಾಕಬಹುದು. ಕೆಲವರು ವಿನಾಕಾರಣ ಇತರರನ್ನು ಅನುಮಾನದಿಂದಲೇ ನೋಡುತ್ತಾರೆ. ಇಂತಹ ಅನುಮಾನದ ಕಾಯಿಲೆಯಿಂದಾಗಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಎರಡೂ ಕೊನೆಯಾಗುತ್ತದೆ. ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತವೆ. ಅನುಮಾನವೆಂಬ ರೋಗದಿಂದ ಕುಟುಂಬಗಳು ಒಡೆದು ಹೋಗುತ್ತವೆ. ಹೀಗಾಗಿ ಎಲ್ಲರೂ ಅನುಮಾನವೆಂಬ ರೋಗವನ್ನು ಶೀಘ್ರ ತಮ್ಮಿಂದ ತೆಗೆದುಹಾಕಬೇಕು. ಆಗ ಸಂಬಂಧಗಳಲ್ಲಿ ವೃದ್ಧಿಯಾಗುತ್ತವೆ, ಜೀವನದಲ್ಲಿ ಪ್ರೀತಿ ಗಟ್ಟಿಯಾಗುತ್ತದೆ. ಇನ್ನು ಮರಣದ ಬಗ್ಗೆ ಭಯ ಬೇಡ. ಮರಣ ಎನ್ನುವುದು ಬದಲಾಯಿಸಲಾಗದ ಸತ್ಯ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹುಟ್ಟಿದವನಿಗೆ ಸಾವು ಎಂಬುದು ನಿಶ್ಚಿತ. ಸಾವು ಯಾವಾಗ ಹೇಗೆ ಬರುವುದೆಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಮರಣದ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ ಮತ್ತು ಶಾಂತವಾಗಿರಿ ಎನ್ನುವುದು ಭಗವಾನ್ ಶ್ರೀಕೃಷ್ಣನ ಮಾತು. ಜೀವನ ಮತ್ತು ಸಾವು ಪ್ರಕೃತಿಯ ಭಾಗ. ಇವೆರಡರನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಒಂದು ವಿಷಯಕ್ಕೆ ಎಂದಿಗೂ ದುಃಖಿಸಬಾರದು ಎಂಬುದು ಶ್ರೀಕೃಷ್ಣನ ಸಂದೇಶದ ಸಾರ ಅಂತ ಹೇಳಬಹುದು. ಹಾಗೆ ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಸಮಾಜ ಸೇವೆಯಿಂದ ಬದುಕು ನಂದನವನ. ದೇವರು ಪ್ರತಿ ಜೀವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಈ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಸಮಾಜಕ್ಕೆ ಮಾದರಿಯಾಗುವುದು ಬಹಳ ಮುಖ್ಯ. ಪ್ರತಿಯೊಬ್ಬರೂ ಉದಾತ್ತ ಕಾರ್ಯಗಳನ್ನು ಪ್ರಚಾರ ಮಾಡಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು. ಬುದ್ಧಿವಂತರಾಗಿದ್ದರೂ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡುವ ಬದಲು ಷಡ್ಯಂತ್ರಗಳನ್ನು ಮಾಡುತ್ತಿದ್ದಾರೆ. ನಿಮ್ಮ ಮಾನ ಸಂಪತ್ತು ಎರಡನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ಹೀಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬದುಕನ್ನು ಮುನ್ನಡೆಸುವುದು ಬಹಳ ಮುಖ್ಯ. ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಬದುಕಿಗೆ ಶಕ್ತಿ, ದಾರಿದೀಪ ಕೂಡ ಹೌದು. ಎಷ್ಟು ಅದ್ಭುತವಾದ ಸಂದೇಶಗಳಲ್ವಾ ಇವನ್ನ. ನಮ್ಮ ಬದುಕಿನಲ್ಲಿ ದಾರಿದೀಪವಾಗಿ ನಾವು ಮಾರ್ಪಾಡು ಮಾಡಿಕೊಳ್ಳುವುದು ನಮ್ಮೆಲ್ಲರ ಬುದ್ಧಿವಂತಿಕೆ ಹಾಗೂ ಭಗವಂತನಲ್ಲಿರುವ ಅಚಲವಾದ ನಂಬಿಕೆ ಆಗಿರುತ್ತೆ. ಖಂಡಿತ ಶ್ರೀಕೃಷ್ಣನ ಸಂದೇಶಗಳು ನಮ್ಮೆಲ್ರಿಗೂ ಇಷ್ಟ ಆಗೆ ಆಗುತ್ತಲ್ವಾ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೊತೆಗೆ ಎಂದಿನಂತೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಬರಲಿ.
ಇನ್ನು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನನ್ನ ಅಂತರಂಗ ದೈವ ಗುರುರಾಯರ ಮಹಿಮೆಗಳೊಂದಿಗೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಹಾಗೂ ವ್ರತಗಳೊಂದಿಗೆ ಅನುಷ್ಠಾನಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.